ಈಗ ಇದರಲ್ಲಿ ಬದಲಾವಣೆಗಳು ಆಯಾ ಸಂದರ್ಭಕ್ಕವರು ಮಾಡ್ಕೊತಾ ಇರ್ತಾರೆ. ಇತಿಹಾಸದಲ್ಲಿ ಹಿಂದೆ ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಹಿಂದಿನ ಸರ್ಕಾರಗಳು ಮಾಡ್ಕೊಂಡಿರ್ತಾರೆ. ಈಗ ಬೆಂಗಳೂರು ನಗರದಲ್ಲೂ ಹಲವಾರು ಪ್ರದೇಶಗಳಲ್ಲಿ ಇವತ್ತು ಬ್ರಿಟಿಷ್ನವ್ರ ಹೆಸರುಗಳೇ ಇದ್ದಾವೆ. ಈಗ ಹಂತ ಹಂತವಾಗಿ ಅದು ತೆಗಿತಕ್ಕಂಥ ಕೆಲಸ ಮುಖಾಂತರ ಎಮೋಷನ್ನ, ಸೆಂಟಿಮೆಂಟ್ನ ಇವತ್ತು ಪ್ರೆಸೆಂಟ್ ಮಾಡೋದ್ರ ಮುಖಾಂತರ ಮತ ಪಡೆಯತಕ್ಕಂಥದ್ದು ಒಂದು ಸ್ಕೀಮ್ ಅಷ್ಟೇ ಇದೆ. ಇದರಿಂದ ಬದಲಾವಣೆ, ಹೆಸರು ಬದಲಾವಣೆ ಮಾಡಿದ್ರೆ ಜನರ ಬದುಕೇನು ಬದಲಾವಣೆ ಮಾಡ್ತೀರಾ? ನಾನು ಕೇಳ್ತಕ್ಕಂಥ ಇಲ್ಲಿ ಬಡತನ ಅಂತಕ್ಕಂಥದ್ದೇನಿದೆ, ಇವತ್ತು ಮೊನ್ನೆ RSSನ ಮುಖ್ಯಸ್ಥರೇ ಒಂದು ಡೀಟೇಲ್ ಒಂದು ಅವರ ಕನ್ಸರ್ನ್ ಹೇಳಿದ್ದಾರೆ, ಆತಂಕ ವ್ಯಕ್ತಪಡಿಸಿದ್ದಾರೆ. ಇವತ್ತು 23% 23 ಕೋಟಿ ಜನಸಂಖ್ಯೆ ಏನಿದೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥದ್ರಲ್ಲಿ $375 ಅವರಿಗೆ ಉತ್ಪಾದನೆ ಇಲ್ಲ ಅಂತ ಹೇಳಿ ಪ್ರತಿನಿತ್ಯ 20 ಕೋಟಿ ಜನಸಂಖ್ಯೆ ಇವತ್ತು ಬಡತನ ರೇಖೆಗಿಂತ ಕೆಳಗಿದ್ದಾರೆ. ದೇಶದ ಆದಾಯ ಏನಿದೆ ಕೇಂದ್ರ ಸರ್ಕಾರಕ್ಕೆ, ಅದರ ಆದಾಯದ ಒಂದು 20% ಫಲ 1% ಇರತಕ್ಕಂಥ ಜನರಿಗೆ ದೊರಕಿದೆ. ಇದನ್ನ ಅವರೇನು ಹೇಳಿದ್ದಾರೆ RSSನ ಮುಖ್ಯಸ್ಥರು, ಇದನ್ನ ಸರಿಪಡಿಸೋದು ಹೆಂಗೆ ಅನ್ನೋದು ನೋಡಬೇಕು. ಇಲ್ಲಿ ಹೆಸರು ಬದಲಾವಣೆಯಿಂದ ಹೊಟ್ಟೆ ತುಂಬತದ? ಅದರಿಂದ ಮುಂದೆ ನೋಡೋಣ. ಇದೆಲ್ಲ ಇದರಿಂದ ಏನು ಅವ್ರಿಗೆ ಅನುಕೂಲ ಆಗುತ್ತೆ ನೋಡೋಣ. ವಿಸ್ತಾರ ನ್ಯೂಸ್, ನಿಖರ ಜನಪರ.